ನೆನ್ನೆ ಮಂತ್ರಿಯಾಗುವ ಸಮಯ ಹತ್ತಿರದಲ್ಲೇ ಇದೆ ಎಂದಿದ್ದ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಇಂದು ಮುಖ್ಯಮಂತ್ರಿನೂ ಆಗ್ತೀನಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಇನ್ನು 20 ವರ್ಷ ನಾನು ರಾಜಕಾರಣದಲ್ಲಿ ಇರುತ್ತೇನೆ, 20 ವರ್ಷದೊಳಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂದರು. ಯಡಿಯೂರಪ್ಪ ಯಾವತ್ತೂ ನಮ್ಮ ನಾಯಕರೇ, ಅದರಲ್ಲಿ ಎರಡು ಮಾತಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ನಿಭಾಯಿಸುವ ಶಕ್ತಿ ಅವರಿಗಿದೆ. ಒಂದು ವಾರ ಅಥವಾ 10 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಲಕ್ಷ್ಮಣ್ ಸವದಿ ಹಾಗೂ ಶಶಿಕಲಾ ಜೊಲ್ಲೆ ತಮ್ಮ ಇಲಾಖೆಯ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇನ್ನು ನೆನ್ನೆ ಉಮೇಶ್ ಕತ್ತಿಯವರು ಏನ್ ಹೇಳಿದ್ರು, ಇವತ್ತು ಏನ್ ಹೇಳಿದ್ರು ಕೇಳೋಣ ಬನ್ನಿ. ತಿಬ್ಬಾರೆಡ್ಡಿ ನನ್ನ ಆತ್ಮೀಯ ಮಿತ್ರ, ಅವರ ಅವಮಾನ ಮಾಡಿದ್ರು ಅಂತ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಆದ್ರೆ ಅವ್ರಿಗೆ ಮಂತ್ರಿ ಆಗೋಣ ಚಲ ಇರ್ಬೋದು, ನಾನು ಅವ್ರ ಕೂಡ ಮಂತ್ರಿ ಆಗುವಂತ ನಿರ್ಮಾಣಗಳು ಬಹಳ ದೂರ ಅಂತ ಹೇಳಿಕೆ ಇಚ್ಛೆ ಮಾಡ್ತೀನಿ. ತಿಬ್ಬಾರೆಡ್ಡಿ ನನ್ನ ಆತ್ಮೀಯ ಮಿತ್ರ, ಅವರ ಅವಮಾನ ಮಾಡಿದ್ರು ಅಂತ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಆದರೆ ಅವರಿಗೆ ಮಂತ್ರಿ ಆಗೋಣ ಚಲ ಇರ್ಬೋದು, ನಾನು ಅವ್ರ ಕೂಡ ಮಂತ್ರಿ ಆಗುವಂತ ನಿರ್ಮಾಣಗಳು ಬಹಳ ದೂರ ಅಂತ ಹೇಳಿಕೆ ಇಚ್ಛೆ ಮಾಡ್ತೀನಿ. ಯಡಿಯೂರಪ್ಪ ಸರ್ಕಾರದಲ್ಲೇ ನಾವು ಮಂತ್ರಿಗಳ ಕೆಲಸ ಮಾಡಿದ್ದೀವಿ, ಮುಂದೊಂದಿನ ಕೆಲಸ ಮಾಡ್ತೀವಿ. ಮುಂದೊಂದಿನ ಮುಖ್ಯಮಂತ್ರಿ ಆಗುವಂತ ಪ್ರಸಂಗ ದೂರಿಲ್ಲ, ಇನ್ನೊಂದು 20 ವರ್ಷದಲ್ಲಿ ಆಗ್ತೀವಿ. ಯಡಿಯೂರಪ್ಪ ಸರ್ಕಾರದಲ್ಲೇ ನಾವು ಮಂತ್ರಿಗಳ ಕೆಲಸ ಮಾಡಿದ್ದೀವಿ, ಮುಂದೊಂದಿನ ಕೆಲಸ ಮಾಡ್ತೀವಿ. ಮುಂದೊಂದಿನ ಮುಖ್ಯಮಂತ್ರಿ ಆಗುವಂತ ಪ್ರಸಂಗ ದೂರಿಲ್ಲ, ಇನ್ನೊಂದು 20 ವರ್ಷದಲ್ಲಿ ಆಗ್ತೀವಿ. ತಿಬ್ಬಾರೆಡ್ಡಿ ನನ್ನ ಆತ್ಮೀಯ ಮಿತ್ರ, ಅವರ ಅವಮಾನ ಮಾಡಿದ್ರು ಅಂತ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಆದರೆ ಅವರಿಗೆ ಮಂತ್ರಿ ಆಗೋಣ ಚಲ ಇರ್ಬೋದು, ನಾನು ಅವ್ರ ಕೂಡ ಮಂತ್ರಿ ಆಗುವಂತ ನಿರ್ಮಾಣಗಳು ಬಹಳ ದೂರ ಅಂತ ಹೇಳಿಕೆ ಇಚ್ಛೆ ಮಾಡ್ತೀನಿ. ತಿಬ್ಬಾರೆಡ್ಡಿ ನನ್ನ ಆತ್ಮೀಯ ಮಿತ್ರ, ಅವರ ಅವಮಾನ ಮಾಡಿದ್ರು ಅಂತ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಆದರೆ ಅವರಿಗೆ ಮಂತ್ರಿ ಆಗೋಣ ಚಲ ಇರ್ಬೋದು, ನಾನು ಅವ್ರ ಕೂಡ ಮಂತ್ರಿ ಆಗುವಂತ ನಿರ್ಮಾಣಗಳು ಬಹಳ ದೂರ ಅಂತ ಹೇಳಿಕೆ ಇಚ್ಛೆ ಮಾಡ್ತೀನಿ. ಯಡಿಯೂರಪ್ಪ ಸರ್ಕಾರದಲ್ಲೇ ನಾವು ಮಂತ್ರಿಗಳ ಕೆಲಸ ಮಾಡಿದ್ದೀವಿ, ಮುಂದೊಂದಿನ ಕೆಲಸ ಮಾಡ್ತೀವಿ. ಮುಂದೊಂದಿನ ಮುಖ್ಯಮಂತ್ರಿ ಆಗುವಂತ ಪ್ರಸಂಗ ದೂರಿಲ್ಲ, ಇನ್ನೊಂದು 20 ವರ್ಷದಲ್ಲಿ ಆಗ್ತೀವಿ. ಯಡಿಯೂರಪ್ಪ ಸರ್ಕಾರದಲ್ಲೇ ನಾವು ಮಂತ್ರಿಗಳ ಕೆಲಸ ಮಾಡಿದ್ದೀವಿ, ಮುಂದೊಂದಿನ ಕೆಲಸ ಮಾಡ್ತೀವಿ.